ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್ ಫ್ರೆಂಡ್ಸ್ ಪ್ಯಾರಾಮೆಡಿಕಲ್ ಬೋರ್ಡ್ ವತಿಯಿಂದ ಹದಿನೇಳನೇ ತಾರೀಕದಿಂದ ಇಪ್ಪತ್ತನೇ ತಾರೀಕು ತನಕ ನಿಮ್ಮಗಳಿಗೆ ಆಪ್ಷನ್ ಎಂಟ್ರಿ ಆಪ್ಷನ್ ಎಂಟ್ರಿ ಅಂದರೆ ಏನು ಕಾಲೇಜು ಮತ್ತು ಕೋರ್ಸ್ಗಳನ್ನು ಆಯ್ಕೆ ಮಾಡ್ಕೊಳ್ಳಿಕ್ಕೆ ಅದು ಗೋರ್ಮೆಂಟ್ ಕಾಲೇಜು ಆಯ್ಕೆ ಮಾಡ್ಕೊಳ್ಬೋದು ಆಮೇಲೆ ಪ್ರೈವೇಟ್ ಕಾಲೇಜುಗಳನ್ನು ಕೂಡ ಆಯ್ಕೆ ಮಾಡ್ಕೊಳ್ಬೋದು ಒಂದೇ ಕೋರ್ಸಲ್ಲ ಒಂದು ಕಾಲೇಜಲ್ಲಿರುವಂಥ ಐದು ಕೋರ್ಸ್ ಇದ್ದರೂ ಕೂಡ ಐದಕ್ಕೆ ಐದು ಕೋರ್ಸ್ಗಳನ್ನು ಆಯ್ಕೆ ಮಾಡ್ಕೊಳ್ಬೋದು ನಿಮ್ಗೆ ಎಷ್ಟು ಬೇಕಷ್ಟು ಕೋರ್ಸ್ಗಳನ್ನು ನೀವು ಆಯ್ಕೆ ಮಾಡ್ಕೊಳ್ಬೋದು ಲೈವಲ್ಲಿ ಬಂದಾಗ ಹೆಂಗೆ ಆಯ್ಕೆ ಮಾಡ್ಕೋಬೇಕು ಅನ್ನೋದನ್ನು ನಾನು ನಿಮಗೆ ಲೈವಲ್ಲಿ ತಿಳಿಸ್ಕೊಡ್ತೇನೆ ಆಪ್ಷನ್ ಇಂಟ್ರಿ ಸ್ಟಾರ್ಟ್ ಆದಾಗ ಆದರೆ ಈ ವಿಡಿಯೋದಲ್ಲಿ ಭಾಳಷ್ಟು ವಿದ್ಯಾರ್ಥಿ ಕೇಳ್ತಿರೋದು ನಾವು ಎಷ್ಟು ಕಾಲೇಜ್ ಚಾಯ್ಸ್ ಮಾಡ್ಕೋಬೇಕು ಅಂತ ಕೇಳ್ತಾಯಿದ್ದೀರಿ ಯಾ ಎಷ್ಟು ಕಾಲೇಜ್ ಚಾಯ್ಸ್ ಮಾಡ್ಕೋಬೇಕು ಅಂತಂದರೆ ಅದು ನಿಮ್ಮ ಮೇಲೆ ಬಿಟ್ಟಿರುವಂಥ ವಿಷಯ ಯಾಕಂತಂದರೆ ಒಂದು ಕಾಲೇಜಲ್ಲಿ ಮೂರು ಮೂರು ನಾಲ್ಕು ಕೋರ್ಸ್ ಇರ್ತವೆ ಓಕೆ ಒಂದು ನಿಮ್ಗೆ ಕೋರ್ಸ್ ಎಷ್ಟು ಬೇಕು ಒಂದು ಬೇಕಾ ಎರಡು ಬೇಕಾ ಮೂರು ಬೇಕಾ ನಾಲ್ಕು ಬೇಕಾ ಅದನ್ನು ಒಂದು ಕಾಲೇಜಿಂದ ನಾಲ್ಕು ಕೋರ್ಸ್ಗಳನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಹಾಗೆ ನೀವು ಹತ್ತು ಕಾಲೇಜಿಂದ ನಾಲ್ಕು ನಾಲ್ಕರಂತೆ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಅಥವಾ ನಿಮಗೆ ಒಂದು ಎರಡು ಒಂದೆರಡು ಒಂದು ಕಾಲೇಜಲ್ಲಿ ಒಂದು ಕೋರ್ಸ್ ಇದ್ದರೆ ಇನ್ನೊಂದು ಕಾಲೇಜಲ್ಲಿ ಮೂರು ಕೋರ್ಸ್ ಸೆಲೆಕ್ಟ್ ಮಾಡ್ಕೋ ಈ ರೀತಿಯಾಗಿ ಕೂಡ ಇದೆ ನಿಮ್ಮ ಇಷ್ಟ ಆದರೆ ಸೀರಿಯಲ್ ನಂಬರ್ ಮಾತ್ರ ಕಂಟಿನ್ಯೂ ಇರಬೇಕು ರಿಪೀಟ್ ಆಗಬಾರ್ದು ಇಲ್ಲಿ ಕೋರ್ಸ್ ಕಾಲೇಜಸ್ ಕೊಂಡು ಮಾಡ್ಕೊ ಮಾಡ್ಕೋಬೇಕು ಅಂತಂದರೆ ನಿಮ್ಮ ರ್ಯಾಂಕ್ಗಳನ್ನು ನೋಡ್ಕೊಳ್ಳ್ರಿ ಹೌದಾ ನಿಮ್ಮ ರ್ಯಾಂಕ್ಗಳನ್ನು ನೋಡಿಕೊಂಡು ಆಪ್ಷನ್ ಎಂಟ್ರಿ ಮಾಡಿ ನಿಮಗೆ ನೋಡಿರಿ ನಿಮ್ಮ ಜಿಲ್ಲೆಯಲ್ಲಿ ಆಮೇಲೆ ನೆನಪಿಟ್ಟು ಕೊಡ್ರಿ ಆಪ್ಷನ್ ಎಂಟ್ರಿ ಮಾಡ್ಬೇಕಾದ್ರೆ ಸುಮ್ಮ ಸುಮ್ಮನೆ ಹಚ್ಚುತ್ತಿರಂಗ್ ತಿಳಿದು ಕಾಲೇಜ್ಗಳನ್ನು ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಹೋಗ್ಬೇಡ್ರಿ ಡೊನೇಷನ್ ಹಾವಳಿ ಜಾಸ್ತಿ ಇದೆ ಪ್ರೈವೇಟ್ ಕಾಲೇಜಲ್ಲಿ ಅದರ ಜೊತೆಗೆ ಸುಮ್ಮ ಸುಮ್ಮನೆ ಬೇರೆ ಬೇರೆ ಜಿಲ್ಲೆ ಉದಾಹರಣೆಗೆ ನಮ್ಮ ವಿಜಯನಗರ ಜಿಲ್ಲೆ ಕಡೆಯವರು ಕೊಪ್ಪಳ ಕಡೆಯವರು ಧಾರವಾಡ ಕಡೆ ತುಂಬ ಆಸೆ ಪಡ್ತಾರೆ ಇಲ್ಲಿ ಬಂದು ಹಾಸ್ಟೆಲ್ ಇಲ್ಲ ಆದಿಲ್ಲ ಅಂತೇಳಿ ಸುಮ್ಮನೆ ಫಸ್ಟ್ ರೌಂಡ್ ವೇಸ್ಟ್ ಮಾಡಿ ಹೋಗಿಬಿಡ್ತಾರೆ ಮನೆ ಕಡೆಗೆ ಸೆಕೆಂಡ್ ರೌಂಡ್ ಹೋಗಿಬಿಡ್ತಾರೆ ಫಸ್ಟ್ ರೌಂಡ್ ಇಲ್ಲಿ ಬರ್ತಾರೆ ಇಲ್ಲಿ ಹಾಸ್ಟೆಲ್ ಇಲ್ಲ ಆದಿಲ್ಲ ಆಮೇಲೆ ಹಾಸ್ಟೆಲ್ ಗ್ಯಾರಂಟಿ ಇಲ್ಲ ಓಕೆ ಯಾಕಂದರೆ ಹಾಸ್ಟೆಲ್ ತುಂಬ ಕಾಂಪಿಟೇಷನ್ ಇದೆ ಏಯ್ಟಿ ಫೈಬು ಇದ್ದವ್ರಿಗೇನೆ ಹಾಸ್ಟೆಲ್ ಸಿಗ್ತಾ ಇಲ್ಲ ಹೋದ ವರ್ಷ ಏಯ್ಟಿ ಫೈವ್ ಇದ್ದವ್ರಿಗೆ ಹಾಸ್ಟೆಲ್ ಸಿಕ್ಕಿಲ್ಲ ಈ ವರ್ಷ ಅದಕ್ಕಿಂತ ಜಾಸ್ತಿ ಕಟಪ್ ಆಗಿರ್ಬೋದು ಹೀಗಾಗಿ ಇವೆಲ್ಲ ಯೋಚನೆ ಮಾಡಿಕೊಂಡು ನೀವು ಆಪ್ಷನ್ ಎಂಟ್ರಿ ಮಾಡಬೇಕಾಗತ್ತೆ ಎಷ್ಟು ಕಾಲೇಜ್ ಆಪ್ಷನ್ ಎಂಟ್ರಿ ಮಾಡಬೇಕು ನೋಡಿರಿ ನಿಮ್ಗೆ ಒಂದು ಬೇಕಂದ್ರೆ ಒಂದು ಮಾಡ್ಕೋಬೋದು ನಿಮ್ಮ ಮೇಲೆ ಇಟ್ಬಿಟ್ಟಿರುವಂಥ ವಿಷಯ ಯಾಕಂದರೆ ನಿಮ್ಮಲ್ಲಿ ರ್ಯಾಂಕ್ ನಂಬರ್ ಚೆನ್ನಾಗಿದ್ದರೆ ನೀವು ಡಿಸೈಡ್ ಮಾಡ್ಕೊಳ್ರಿ ನಾನು ಐದು ಮಾಡ್ಕೋಬೇಕು ಹತ್ತು ಮಾಡ್ಕೋ ಇಪ್ಪತ್ತು ಕಾಲೇಜ್ಗಳು ಮಾಡ್ಕೋಬೇಕು ಅನ್ನೋದನ್ನು ನೀವು ಡಿಸೈಡ್ ಮಾಡಿಕೊಡ್ರಿ ಆದರೆ ಮಿನಿಮಮ್ ಅಂತಿಲ್ಲ ಇಲ್ಲ ಮ್ಯಾಕ್ಸಿಮಮ್ ಮಂತ್ ಕೂಡ ಇಲ್ಲ ನಿಮಗೆ ಎಷ್ಟು ಬೇಕಷ್ಟು ನೀವು ಮಾಡ್ಕೊಳ್ಬೋದು ಒಂದಂದ್ರೆ ಒಂದು ಆಪ್ಷನ್ ಎಂಟ್ರಿ ಮಾಡಿಬಿಡಿ ಎರಡೊಂದು ಎರಡು ಹತ್ತೊಂದರ ಹತ್ತು ಇಪ್ಪತ್ತೊಂದು ಇಪ್ಪತ್ತು ನೂರು ಅಂದರೆ ನೂರು ಟೋಟಲ್ ನೂರು ಹಚ್ಚರ ಕಾಲೇಜ್ಗಳಿದ್ದಾವೆ ನಾಲ್ಕುನೂರು ಐದುನೂರು ಕಾಲೇಜ್ ಇದ್ದಾವೆ ಐನೂರು ಐದುನೂರು ಐದುನೂರು ಮಾಡಿ ಎಂಟ್ರಿ ಮಾಡ್ಬೋದು ಹೀಗಾಗಿ ಸೊ ನೀವು ಯೋಚನೆ ಮಾಡಿ ಆಪ್ಷನ್ ಎಂಟ್ರಿ ಮಾಡಿ ನಾನು ಬಳಸಿ ಹೇಳಿದೊಂದೇ ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ನೀವು ಹತ್ತು ಮಾಡ್ಕೊರಿ ಇಪ್ಪತ್ತು ಮಾಡ್ಕೊರಿ ಆದರೆ ನಿಮಗೆ ಕಾಲೇಜು ಬಗ್ಗೆ ಗೊತ್ತಿರಬೇಕು ಉದಾಹರಣೆಗೆ ರಾಯಚೂರು ಜಿಲ್ಲೆಯಲ್ಲಿ ಇರುವಂಥ ನೀವು ರಾಯಚೂರಿನವ್ರಾಗಿದ್ದೀರಿ ರಾಯಚೂರು ಜಿಲ್ಲೆಯಲ್ಲಿ ನಿಮಗೆ ಹತ್ತು ಕಾಲೇಜ್ ಇದ್ದಾವೆ ಹತ್ತು ಕಾಲೇಜ್ ನಿಮ್ಗೆ ಗೊತ್ತಿದಾವಪ್ಪ ಅಂತಂದರೆ ಅದರಲ್ಲಿ ಬೆಸ್ಟ್ ಐದು ಯಾವ್ದೋ ಫಸ್ಟ್ಗೆ ಒನ್ ಟು ತ್ರೀ ಫೋರ್ ಫೈವ್ ಐದು ಅವ್ನು ಮಾಡಿಕೊಡ್ರಿ ಆಮೇಲೆ ಇನ್ನೈದನ್ನು ಆಪ್ಷನ್ ಇಟ್ಕೊರಿ ಅಂದರೆ ಆರು ಏಳು ಎಂಟು ಒಂಬತ್ತು ಹತ್ತು ಅಂತ ಈ ಥರ ಇಟ್ಕೊಂಡ್ಬಿಡ್ರಿ ಇಟ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂತಂದರೆ ಜಾಸ್ತಿ ಆಪ್ಷನ್ ಎಂಟ್ರಿ ಮಾಡೋದ್ರಿಂದ ಹೆಲ್ಪ್ಫುಲ್ ಆಗುತ್ತೆ ಯಾರಿಗೆ ಬೋರ್ಡ್ನವ್ರಿಗೆ ಕಾಲೇಜ್ಗಳನ್ನು ಸೆಲೆಕ್ಟ್ ಮಾಡಿ ಕೊಡಲಿಕ್ಕೆ ಆ ಹತ್ತು ಕಾಲೇಜಲ್ಲಿ ಯಾವುದಾದ್ರು ಒಂದು ಕಾಲೇಜ್ ಕೊಡ್ತಾರೆ ಫಾರ್ ಎಕ್ಸಾಂಪಲ್ ನೀವು ನೂರು ಕಾಲೇಜುಗಳನ್ನು ಮಾಡಿರಿ ಅದರಲ್ಲಿ ಯಾವ್ದಾದ್ರು ಒಂದು ಕಾಲೇಜ್ ಕೊಡ್ತಾರೆ ಅದು ಹೇಗೆ ಒಂದನೇ ಕಾಲೇಜು ಕೊಡ್ಬೋದು ಎರಡನೇದು ಕೊಡ್ಬೋದು ಮೂರನೇದು ಕೊಡ್ಬೋದು ಅದು ನಿಮ್ಮ ಕಾಸ್ಟಲ್ಲಿ ಎಷ್ಟು ಸೀಟ್ದಾಗ ಅದ್ರ ಮೇಲೆ ಡಿಸೈಡ್ ಆಗುತ್ತೆ